ಇವತ್ ನಾನು ರೋಸ್ಟ್ ಮಾಡಕತ್ರ ಫಿಲ್ಮ್ ಹೆಸರು ಧರ್ಮಾಪುರ. ಈ ಫಿಲ್ಮಿನ ಸ್ಟೋರಿ, ಸ್ಕ್ರೀನ್ ಪ್ಲೇ, ಕೊರಿಯೋಗ್ರಫಿ ಮತ್ತೆ ಡೈರೆಕ್ಷನ್ ಮಾಡಿರೋದು ಹೇಮಂತ್ ನಾಯಕ್ ಕೆ. ನಮಸ್ಕಾರ, ನನ್ನ ಹೆಸರು ಹೇಮಂತ್ ನಾಯಕ್ ಕೆ. ಹೇಮಂತ್ ನಾಯಕ್ ಕೆ, ಹೇಮಂತ್ ನಾಯಕ್ ಕೆ, ಹೇಮಂತ್ ನಾಯಕ್ ಕೆ. ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲ ಫಿಲ್ಮ್ ನಾಗು ಫಸ್ಟ್ ಹೀರೋ ಎಂಟ್ರಿ ಆದ್ರ ಈ ಫಿಲ್ಮ್ ನಾಗ ಡೈರೆಕ್ಟರ್ ಎಂಟ್ರಿ ಆಗತಿ. ಹೇಮಂತ್ ನಾಯ್ಕ್ ಗೆ ಆಡಿಯನ್ಸ್ ಗೆ ಯಾವ ತರದ ಫಿಲ್ಮ್ಸ್ ಇಷ್ಟ ಅಂತ ಈ ಡೈರೆಕ್ಟರ್ ಗೆ ಬಹಳ ಕ್ಲಿಯರ್ ಆಗಿ ಗೊತ್ತೈತಿ. ಜನರು ಕೂಡ ರೌಡಿಗಳ ಫಿಲ್ಮ್ ನೋಡಕ್ಕೆ ತುಂಬಾ ಇಷ್ಟ ಪಡ್ತಾರೆ. ಆಕ್ಚುಲಿ ಜನರಿಗೆ ರೌಡಿಗಳ ಫಿಲ್ಮ್ಸ್ ನೋಡಕ್ ಇಷ್ಟ ಇಲ್ಲ, ಲೌಡಿ ಕತೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ. ಅದ್ ಸರಿ, ಮದ್ ಮದಿಗೆ ಫೋಟೋ ಯಾರು ತೆಗೆಯಕತ್ತಾರ? ಧರ್ಮಾಪುರ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ರಂಗೋಲಿ ಆಗ್ತದ ಹುಡುಗಿನ ರೌಡಿಗಳು ಬಂದು ಕಿಡ್ನಾಪ್ ಮಾಡ್ತಾರ. ಹೇ ಪೂಜಾರಿ, ನಿನ್ ಮಗಳನ್ನ ಇನ್ಮೇಲೆ ನಾವ್ ನೋಡ್ಕೋತೀವಿ, ಅವಳನ್ನ ಸುಖದ ಸುಪ್ಪತ್ತಿಗೆ ತೇಲಾಡಿಸ್ತೀವಿ. ಇದ್ರ ಈ ವಜ್ಜನ ಹಂಗಿರಕ್ ನೋಡ್ರಿ, ಕಣ್ ಮುಂದೆ ಕಿಡ್ನಾಪಿಂಗ್ ನಡೀತಿದ್ರು ಕೇರ ಮಾಡವಲ್ಲ. ಇನ್ನು ಈ ಅಂಕಲ್ ಬಾಯಿನ ಓಪನ್ ಮಾಡ್ಲಿಲ್ದಂಗ ಮಾತಾಡ್ತಾರ. ಯಾರಪ್ಪ ನೀವು? ರಾಜಕಾರಣಿ ಪೊಲೀಸ್ ನ ಕರೆಸಿ ನಡೀತಿರ ಕ್ರೈಮ್ ಗಳ ಬಗ್ಗೆ ಹೇಳ್ತಾನ. ಕರ್ನಾಟಕದ ಆ ಪ್ರದೇಶದಲ್ಲಿ ಯಾವ ಒಬ್ಬ ಪೊಲೀಸ್ ಆಫೀಸರ್ ಡ್ಯೂಟಿ ಮಾಡಕ್ಕೆ ತಯಾರಿಲ್ಲ. ಏನ್ರಿ, ಏನ್ ಆಗ್ತಿದೆ ಆ ಪ್ರದೇಶದಲ್ಲಿ? ಯಾವ ಪ್ರದೇಶ? ಮಧ್ಯಪ್ರದೇಶ. ನಿನ್ನದು ಕಾಮುಕ ದೃಷ್ಟಿ, ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ. ನೆಕ್ಸ್ಟ್ ನಮ್ ಹೀರೋ ಎಂಟ್ರಿ ಆಗತಿ. ಅಣ್ಣನ್ ಸ್ಪೆಷಾಲಿಟಿ ಏನಪ್ಪ ಅಂದ್ರ ಎಲ್ಲಾ ಟೈಮ್ ನಗು ಒಂದ ಎಕ್ಸ್ಪ್ರೆಷನ್ಸ್ ಕೊಡ್ತಾನ. ಧರ್ಮಪುರದಾಗ ನಡೆಯಕತ್ತಿರ ಕ್ರೈಮ್ ಗಳನ್ನ ತಡಿಬೇಕಂತ ಸೂರ್ಯಪ್ರಕಾಶ್ ನ ಸೆಲೆಕ್ಟ್ ಮಾಡ್ತಾರ. ಹೇಳಿ ಸರ್, ಏನು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಕಾಲ್ ಮಾಡಿದ್ರಲ್ಲ, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿನ್ನ ಬಗ್ಗೆ ನಾನು ತುಂಬಾ ಕೇಳಿದೀನಿ. ಈ ಸೀನ್ ನಾಗ ಇವ್ರಿಬ್ರು ನಡ್ಕಂತ ಮಾತಾಡ್ತಿರ್ತಾರ, ಬಟ್ ಇವ್ನ್ ಮಾತಾಡಕರ ನಿಂತಾನ ಅನ್ನಂಗ್ ತೋರ್ಸ್ಯಾರ. ನೆಕ್ಸ್ಟ್ ಬರೋ ಸಾಂಗ್ ನಾಗ ನಮ್ ಹೀರೋ ಡ್ಯಾನ್ಸ್ ಮಾಡಲ್ಲ, ವಾಕಿಂಗ್ ಮಾಡ್ತಾನ. ಟ್ಯಾಂಕಿ ಮ್ಯಾಗ ಹತ್ತಿ ನಾಟಕ ಮಾಡ್ತಾನ. ಕೊನಿಗೆ ತಲೆ ಕೆಟ್ಟು ನಮ್ಮ ಹೀರೋ ಮಣ್ಣಿನ ಜೊತೆಗೆ ಆಟ ಆಡಕ್ ಹತ್ಬಿಡ್ತಾನ. ಇನ್ನು ಈ ಸಾಂಗ್ ಆಗಿರೋ ಲಿರಿಕ್ಸ್ ಅಂತೂ ಕಿವಿಗೆ ಕುಷ್ಠರೋಗ ಬರ್ಸಂಗ ಅದಾವು. ಅಣ್ಣ, ನೀನ್ ಇದ ತರದ ಫಿಲ್ಮ್ಸ್ ತೆಗಿತಿದ್ರ ಭೂಮಿ ಪಕ್ಕ ತಿರ್ಗ ನಿಲ್ಸ್ತತಿ. ತಿರುಗೋ ಈ ಸೂರ್ಯ ಕೆಟ್ಟು ಎಲ್ಲೂ ನಿಂತಿಲ್ಲ. ಅದು ಸೂರ್ಯ, ಬೈಕ್ ಅಲ್ಲ ಕೆಟ್ಟು ನಿಂತು ಬಿಡಕ. ತಿರುಗೋ ಈ ಸೂರ್ಯ ಕೆಟ್ಟು ಎಲ್ಲೂ ನಿಂತಿಲ್ಲ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಈ ಕಡೆ ಸೈಡು ಧರ್ಮಪುರದಾಗ ರೌಡಿಗಳು ಜನರಿಗೆ ಕಾಟ ಕೊಟ್ಕೊಂಡು ದುಡ್ಡು ವಸೂಲಿ ಮಾಡ್ತಿರ್ತಾರ. ಇದಾ ತರ ಹೋಟ್ಲಾಗ ದುಡ್ಡು ವಸೂಲಿ ಮಾಡಕರ ಹೀರೋ ಅದನ್ನ ನೋಡಿ ರೌಡಿಗಳಿಗೆ ಹೊಡೆದು ಬಿಡ್ತಾನ. ರೌಡಿಗಳು ಹೀರೋನ ಅಟ್ಟಿಸ್ಕೊಂಡು ಹೋಗ್ತಾರ. ಜನರು ನೋಡ್ರಿ ಎಷ್ಟು ಕ್ಲೀನ್ ಆಗಿ ರೋಡ್ ಪಕ್ಕಕ್ಕೆ ನಿಂತಿರ್ತಾರ. ನೆಕ್ಸ್ಟ್ ಲಾಜಿಕ ಇಲ್ದಂಗ ಒಂದ್ ಫೈಟಿಂಗ್ ನಡೀತೈತಿ. ಇವ್ನ ಇಲ್ಲಿ ಓಡ್ ಬಂದಾಗ ಒಬ್ಬ ಜನರು ಇರಲಿಲ್ಲ, ಬಟ್ ಫೈಟಿಂಗ್ ಸ್ಟಾರ್ಟ್ ಆಗ್ತಿದ್ದಂಗ ನೋಡ್ರಿ ಎಷ್ಟ್ ಜನ ಬಂದ್ಬಿಡ್ತಾರ. ಇವ್ನಲ್ಲಿ ಓಡ್ ಬಂದಾಗ ಒಂದ್ ಕೋಕೋ ಕೋಲಾ ಬಾಕ್ಸ್ ಇರಲಿಲ್ಲ, ಬಟ್ ಫೈಟಿಂಗ್ ಸ್ಟಾರ್ಟ್ ಆಗ್ತಿದ್ದಂಗ ಎಲ್ಲಾ ತರದ ಬಾಕ್ಸ್ ಗಳು ಅಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾವು. ವಾಟ್ ಈಸ್ ಸಡನ್ ಸರ್ಪ್ರೈಸ್? ನೆಕ್ಸ್ಟ್ ನಮ್ಮ ಹೀರೋ ಮೇನ್ ವಿಲನ್ ಗೆ ಹೊಡಿತಾನ. ವಿಲನ್ ಹೊಡ್ಸ್ಕೊಂತಿದ್ದಂಗ ಹೆವಿ ಡೈಲಾಗ್ಸ್ ಹೊಡೆಯಕ್ ಸ್ಟಾರ್ಟ್ ಮಾಡ್ತಾನ. ಬಟ್ ಈ ಹುಡುಗನ್ ನೋಡ್ರಿ, ಇವ್ನ ಹೀರೋ ಇಂದೇನೋ ಅದಾನ, ವಿಲನ್ ಇಂದೇನೋ ಅದಾನ. ಇವ್ರು ಫೈಟಿಂಗ್ ನಡೆದದ್ದು ಮಣ್ಣಿರ ಜಾಗದಾಗ, ಬಟ್ ಇವ್ರೆಲ್ಲರೂ ಬಿದ್ರ ಅದು ರೋಡ್ ನಾಗ. ನೆಕ್ಸ್ಟ್ ಈ ಫಿಲ್ಮ್ ಹೀರೋಯಿನ್ ಎಂಟ್ರಿ ಆಗತಿ. ಏ ಕಜ್ಜೂರ್ಗಳ, ಯಾರು ನೀವು? ಹೇಮಂತ್ ನಾಯ್ಕ. ಈ ಹೀರೋಯಿನ್ ವಿಲನ್ ನಿನ್ ತಂಗಿ ಅಂತ ಗೊತ್ತಾಗತಿ. ಸತ್ಯರಾಜ್ ತಂಗಿ ಸರ್ ಅವಳು, ಅವಳ ಅಣ್ಣನಿಗಿಂತ ಇವಳಿಗೆ ತುಂಬಾ ಪೊಗರು ಜಾಸ್ತಿ. ಸಡನ್ ಆಗಿ ಕ್ಯಾಮ್ರಾಮನ್ ತಲೆ ಕೆಟ್ಟು ಕ್ಯಾಮ್ರಾನ ಹೆಂಗ್ ಬೇಕಂಗ್ ತಿರ್ಗಿಸಕತ್ ಬಿಡ್ತಾನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ವಿಲನ್ ಗಳೆಲ್ಲ ತಲೆ ಕೆಡಿಸ್ಕೊಂಡ್ ಮಾತಾಡ್ತಿರ್ತಾರ, ಬಟ್ ಇವ್ರು ಹಿಡ್ಕೊಂಡಿರೋ ವೆಪನ್ ಗಳು ಫೇಕು ಅಂತ ಎಷ್ಟು ಕ್ಲಿಯರ್ ಆಗಿ ಕಾಣಿಸಕತ್ತೈತ್ ನೋಡ್ರಿ. ಕೂಲ್ ಡೌನ್, ಕೂಲ್ ಡೌನ್. ವಿಲನ್ ಪ್ರೆಸ್ ರಿಪೋರ್ಟರ್ ಗೆ ಎದುರಿಸಬೇಕಂತ ಬಂದಿರ್ತಾನ, ಬಟ್ ಇವನು ನೋಡ್ರಿ ಯಾವ ಲೆವೆಲ್ ಗೆ ಓವರ್ ಆಕ್ಟಿಂಗ್ ಮಾಡಕತ್ತಾನ. ಏನೋ ಮಾಡ್ತಿದ್ಯಾ, ಫೋನ್ ಸ್ವಿಚ್ ಆಫ್ ಮಾಡಿ ಬಂದಿರೋ ಕೆಲಸ ನೋಡು. ಸಾರಿ ಅಣ್ಣ, ಆಯ್ತು. ಯಾರಪ್ಪ ನೀವು? ಪ್ರೆಸ್ ರಿಪೋರ್ಟರ್ ಬರಕ್ಕಿನ ಮುಂಚೆ ವಿಲನ್ ನಿಂತ ಅಮ್ಮ ಅಲ್ಲಿ ಬರ್ತಾನ. ಅಣ್ಣಯ್ಯ, ಏನ್ ತಮ್ಮಯ್ಯ? ಆದ್ರೆ ಪೊಲೀಸ್ ನ ಮಾತ್ರ ಸುಮ್ನೆ ಬಿಡ್ಬೇಡ. ಬರೇ ಬಾಯಿ ಮಾತಿಂದ ಹೇಳಿದ್ರೆ ಮುಗಿತಣ, ಈ ತರ ಗಣ್ಯ ಕೇಳಕ್ ಹೋದೆ. ಕೂಲ್ ಡೌನ್, ಕೂಲ್ ಡೌನ್. ರಿಪೋರ್ಟರ್ ಅಲ್ಲಿಗೆ ಬಂದಾಗ ವಿಲನ್ ಅವನನ್ನ ಸಾಯಿಸ್ತಾನ. ನೋಡಿ, ಈಗ ನನ್ನ ಸುಮ್ನೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನೀವು ಮಾಡೋ ಅವ್ಯವಹಾರಗಳನ್ನೆಲ್ಲ ಇಡೀ ಪ್ರಪಂಚ ಗೊತ್ತಾಗೋಗ್ ಮಾಡ್ತೀನಿ.
ಹೇಮಂತ್ ನಾಯ್ಕೆ ರಕ್ತನ ಬಂದಲ್ಲಣ್ಣ. ನಮ್ಮ ಹೀರೋ ಸ್ಟೇಷನ್ ಆಗಿದ್ದಾಗ ಅವ್ನ ಹಿಂದ್ಗಡೆ ಇರೋ ಬಾವುಟನ ಬ್ಲರ್ ಮಾಡಿರ್ತಾರ. ಸ್ಕೂಲ್ ಫಂಕ್ಷನ್ ಗೆ ಇವನ ಗೆಸ್ಟ್ ಆಗಿ ಕರೆದ್ರಿಂದ ಇವನ್ ಹೋದಾಗ ಅದಾ ಫಂಕ್ಷನ್ ಗೆ ಹೀರೋಯಿನ್ ಬಂದಿರ್ತಾಳ. ಅಲ್ಲಿ ಆಕಿಗೆ ಇವನು ಪೊಲೀಸ್ ಆಫೀಸರ್ ಅಂತ ಗೊತ್ತಾಕತಿ. ಮೊದಲಿಗೆ ಅಂಜಲಿ ತಂಡ ಇವರಿಂದ ಸ್ವಾಗತ ಗೀತೆ. ಹಲೋ ಹೇಳಿ. ಹೀರೋ ಹೋಗ್ರ ಹೀರೋಯಿನ್ ಅಲ್ಲಿ ಬಂದು ಸಾರಿ ಕೇಳ್ತಾಳ. ಬಟ್ ಈ ಹುಡ್ರು ನೋಡ್ರಿ ಇವ್ ಚೆನ್ನಾಗೈತಿ, ಇವ್ನ ನೋಡಿದ್ರೆ ಮರಕ್ಕ ಅಂಟ್ಕೊಂಡ. ಇನ್ನ ಆ ಹುಡುಗ ಅಂತ ನಿಂತ ಹತ್ರನ ಶಟಕಂಬಿಟ್ಟಾನೆ. ಕಾಲೇಜ್ ನಾಗ ಡ್ರಗ್ಸ್ ಮಾಡ್ತಾರ ಅಂತ ಗೊತ್ತಾಗ್ತಿದ್ದಂಗ ನಮ್ ಹೀರೋ ಅದನ್ನ ಹಿಡಿಯಕ್ ಬರ್ತಾನ. ಬಟ್ ನಮ್ ಹೀರೋಯಿನ್ ಅದಾ ಕಾಲೇಜ್ ನಾಗ ಸ್ಟೂಡೆಂಟ್ ಆಗಿರ್ತಾಳ. ಏನ್ ಸರ್ ಇಲ್ಲಿ ನನ್ ನೋಡಕ್ಕೆ ಬಂದಿದ್ರಲ್ವಾ ಸರ್? ನಿಮ್ ನೇಮ್ ಮಾತ್ರ ಸಖತ್ ಆಗಿದೆ ಸರ್. ನನ್ ಕರ್ಕೊಂಡು ಹೋಗಕ್ ಬಂದ್ರ ಸರ್? ಕೂಲ್ ಡೌನ್ ಕೂಲ್ ಡೌನ್. ನಮ್ ಹೀರೋ ಡ್ರಗ್ಸ್ ಮಾರಾರ್ನ ಚೇಸ್ ಮಾಡ್ಕೊಂಡ್ ಹೋಗಾನ. ಬಟ್ ಇವನು ನೋಡ್ರಿ ಇಲ್ಲಿ ಓಡೋಕ ಇಷ್ಟೊಂದ್ ಜಾಗ ಇದ್ರು ಸತಿಗೂ ಬೀಚ್ ಗಳಿಗೆ ಅಗ್ನಿ ಪರೀಕ್ಷೆ ಮಾಡಿಸೋಕೋಸ್ಕರ ಕಬ್ಬಣದ ಮ್ಯಾಗಿಂದ ಆರಿದ. ನೆಕ್ಸ್ಟ್ ಸ್ಟೂಡೆಂಟ್ ಗಳು ಪೊಲೀಸರ ಮ್ಯಾಗ ರಚ್ಚೆ ಗೆದ್ದು ಬಿಡ್ತಾರ. ಬಟ್ ಇವ್ರು ಪೊಲೀಸರಾಗಿದ್ರು ಟೀಚರ್ಸ್ ಗಳ ಒಳೆ ಅಂತ ಡೈಲಾಗ್ಸ್ ನ ಹೊಡಿತಾರ. ನಿಮ್ ತಂದೆ ತಾಯಿ ನೂರಾರು ಕನಸುಗಳನ್ನ ಕಟ್ಕೊಂಡು ಬಿಸಿಲು ಮಳೆ ಅಲ್ದೆ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ದುಡ್ದು ಓದಕ್ ಕಳಿಸ್ತಾರೆ. ಇವ್ರ ಕೊರ್ತಾನ ನಿಲ್ಲಿಸ್ಬೇಕಂತ ಸ್ಟೂಡೆಂಟ್ಸ್. ನಾವು ಶಾಲೆಗಿದ್ದಾಗ ಅಷ್ಟ ಯಾರು ಬಾಳ ಕೊರಿತಿದ್ರ ಅಲ್ಲೇ ಚಪ್ಪಾಳೆ ಹೊಡೆದ್ ಬಿಡ್ತಿದ್ವಿ. ಹೀರೋಯಿನ್ನು ದೇವರಿಗೆ ಕೈ ಮುಗಿಯಕರ ನಮ್ ಹೀರೋನು ಅಲ್ಲಿಗೆ ಬರ್ತಾನ. ಇವ್ರು ಡಿಪಾರ್ಟ್ಮೆಂಟ್ನವರು ಗಣ್ಣ ಇಟ್ಕೊಳಕ ಪಾಕೆಟ್ ಕೊಟ್ಟಂಗಿಲ್ಲ, ಅದಕ್ಕ ಹಿಂಗ್ ಸಿಕ್ಸ್ಕೊಂಡಾರ. ಕೈ ಮುಗಿದು ಹೋಗ್ರ ಹೀರೋಯಿನ್ನು ನಾನ್ ನಿಮ್ ಜೊತೆ ಮಾತಾಡ್ಬೇಕಂತ ಕೇಳ್ತಾಳ. ಸರ್, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಸರಿ, ಏನಂತ ಹೇಳಿ? ಆದ್ರೆ ಇಲ್ ಮಾತಾಡೋದ್ ಬೇಡ, ಆ ಕಡೆ ಹೋಗಣ್ವಾ? ಇವ್ರಿಬ್ರು ಒಂದೆರಡೆ ಜಿ ಮುಂದೆ ಮಾತಾಡಬಹುದು ಅಂತ ನೀವ್ ಅನ್ಕೊಂಡಿದ್ರ ತಪ್ಪು. ಇವ್ರಿಬ್ರು 15-20 ಕಿಲೋಮೀಟರ್ ದೂರ ಹೋಗಿ ಯಾವ್ದೋ ಗುಡ್ಡದ ಮ್ಯಾಗ ಮಾತಾಡ್ತಾರ. ನಮ್ ಫ್ರೆಂಡ್ ಹುಡುಗಿಯರ್ನ ಇಂಥ ಗುಡ್ಡಕ್ಕ ಕರ್ಕೊಂಡು ಹೋಗೋದು, ಆದ್ರೆ ಮಾತಾಡಕ್ಕಲ್ಲ. ಅಣ್ಣ ಪೊಲೀಸ್ ಗೌರ್ಮೆಂಟ್ ಜಾಬ್ ನಾಗ ಅದಾನ, ಒಳ್ಳೆ ಸಂಬಳ ಐತಿ ಅಂತ ಗೊತ್ತಾಗ್ತಿದ್ದಂಗ ಅಕ್ಕ ಹೇಳ್ತಾಳ, ನನ್ ಮದ್ವೆ ಆದ್ರೆ ನಿಮ್ಮನ್ನೇ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಲವ್ ಮ್ಯಾರೇಜ್ ಆದ್ರೆ ವರದಕ್ಷಿಣೆ ಸಿಗಲ್ಲ ಅಂತ ಗೊತ್ತಿರೋದ್ರಿಂದ ನಮ್ ಹೀರೋ ಹೇಳ್ತಾನ, ದಯವಿಟ್ಟು ನನ್ನ ಮರ್ತ್ ಬಿಡಿ. ಹೋಗೋದೇನೋ ಓದಿ ಅಟ್ಲೀಸ್ಟ್ ಹಾಕಿ ಡ್ರಾಪರ್ ಹಾಕಿ ಹೋಗು, ಅಷ್ಟು ದೂರದಿಂದ ಹೆಂಗ್ ಹೋಗಕ್ ಹಾಕಿ. ಹೀರೋಯಿನ್ನು ಆಕೆ ಅಣ್ಣನ ಹತ್ರ ಲವ್ ವಿಚಾರ ಹೇಳ್ತಾಳ. ಸೂರ್ಯಪ್ರಕಾಶ ನನ್ನ ಕ್ಷಮಿಸ್ ಬಿಡಮ್ಮ, ನಿನ್ ಪ್ರೀತಿಗೆ ನನ್ ಸಂಪೂರ್ಣ ಒಪ್ಪಿಗೆ ಇದೆ. ನೆಕ್ಸ್ಟ್ ನಮ್ ಹೀರೋ ಮನೆಯವ್ರನ್ನ ನೆನ್ಸ್ಕೊಂಡು ಅಳ್ತಿರ್ತಾನ. ಬಟ್ ಅಳ್ಬೇಕಾದ್ರೂ ಇವನ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗಲ್ಲ. ಒಂದ್ ಸ್ವಲ್ಪ ಆಕ್ಟಿಂಗ್ ಮಾಡೋಣ. ಮತ್ತೊಂದ್ಸಲ ಹೀರೋಯಿನ್ ಪ್ರಪೋಸ್ ಮಾಡಿದಾಗ ನಮ್ ಹೀರೋ ಸಿಟ್ಟಕಾನ. ಬಟ್ ಇವ್ನ್ ಲೂಸ್ ಮೋಷನ್ ಆಗೈತಿ ಅನ್ನಂಗ್ ಎಕ್ಸ್ಪ್ರೆಷನ್ಸ್ ಕೊಡ್ತಿರ್ತಾನ. ಕೂಲ್ ಡೌನ್ ಕೂಲ್ ಡೌನ್. ನಮ್ ಹೀರೋ ಪ್ರೀತಿ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತಾನ. ಪ್ರೀತಿ ಅಂದ್ರೆ ಏನೇ ಗೊತ್ತು ನಿನ್ಗೆ? ಅದು ಬಲವಂತವಾಗಿ ಹುಟ್ಟೋದಲ್ಲ, ಈ ಎರಡು ಮನ್ಸು ಒಂದಾದ್ರೆ ಅದು ಯಾರು ಬಂದ್ರು ದೂರ ಮಾಡಕ್ ಆಗಲ್ಲ. ಮನಸ್ಸಂತರೂ ಬಹಳ ಚೆನ್ನಾಗಿ ಒಂದಾಗತ್ತೆ ಬಿಡು. ನೆಕ್ಸ್ಟ್ ಹೀರೋಯಿನ್ ಫ್ರೆಂಡ್ ಒಳ್ಳೆ ಐಡಿಯಾ ಕೊಡ್ತಾಳ. ನೀನ್ ಕುಡ್ಕೊಂಡು ಹೋಗಿ ಅವನಿಗೆ ಪ್ರಪೋಸ್ ಮಾಡು. ಫ್ರೆಂಡ್ ಇನ್ ಮಾತ್ ಕೇಳಿ ಹೀರೋಯಿನ್ ಗುಡ್ಡದ ಮ್ಯಾಗ ಕುತ್ಕೊಂಡು ಹೆವಿ ಟೈಟ್ ಆಗಿ ಹೀರೋಗ್ ಫೋನ್ ಮಾಡಿ ಕರೆಸ್ತಾಳ. ಬಟ್ ಈಕಿ ಕುಡ್ದಕ್ಕಿನ್ನು ವೇಸ್ಟ್ ಮಾಡಿದ್ದ ಜಾಸ್ತಿ. ಆದ್ರೆ ಈಕಿ ಫಸ್ಟ್ ಟೈಮ್ ಪ್ರಪೋಸ್ ಮಾಡಕರ ಯಾವ ಡ್ರೆಸ್ ಹಾಕೊಂಡಿದ್ಲ, ಇವತ್ತು ಅದ ಡ್ರೆಸ್ ಹಾಕೊಂಡಾಳ. 100% ತಪ್ಪು ನಿಮ್ದೆ. ನೆಕ್ಸ್ಟ್ ನಮ್ ಹೀರೋ ಅವನ ಹಿಸ್ಟ್ರಿ ಬಗ್ಗೆ ಹೇಳ್ತಾನ. ಚಿಕ್ಕ ವಯಸ್ಸಿಂದ ನಮ್ ಹೀರೋ ಅವನ ಅತ್ತಿ ಮಗಳು ಪದ್ಮಾನ ಲವ್ ಮಾಡ್ತಿರ್ತಾನ. ಬಟ್ ಪದ್ಮುಗ ದೊಡ್ಡ ಚಾಕ್ಲೇಟ್ ಇಷ್ಟ. ಅಮ್ಮ ಅಮ್ಮ, ನೀವು ದೇವಸ್ಥಾನದಿಂದ ಬರ್ಬೇಕಾದ್ರೆ ನಂಗೆ ದೊಡ್ಡ ಚಾಕ್ಲೇಟ್ ತಗೋಬನ್ನಿ. ಒಂದಡಿನ ಅರ್ಧ ಅಡಿನ. ಇವರಿಬ್ರು ದೊಡ್ಡರಾದ್ಮ್ಯಾಗ ಇವರಿಗೆ ಮದುವೆ ಫಿಕ್ಸ್ ಮಾಡ್ತಾರ. ಪದ್ಮಾ ಮತ್ತೆ ಸೂರ್ಯ ಹೆವಿ ಲವ್ ಮಾಡ್ತಿರ್ತಾರ. ಸೂರ್ಯ ಪದ್ಮುಗ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಜಾಬ್ ಸಿಕ್ಕಮ್ಯಾಗ ಹಳ್ಳಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಂತ ಹೋಗಿರ್ತಾಳ. ಬಟ್ ಆ ಹಳ್ಳಿ ಜನರಿಗೆ ಮಾಡಕ್ ಕೆಲ್ಸನ ಇಲ್ಲ ಅನ್ನಂಗ ಎಲ್ಲರೂ ಒಂದಾತ್ರ ಇರ್ತಾರ. ಯಾರಪ್ಪ ನೀವು? ಈ ಹಳ್ಳಿಯಾಗ ಭೂಪತಿ ಬಟ್ಟಿ ಸರಾಯಿ ಬಿಸ್ನೆಸ್ ಮಾಡ್ತಿರ್ತಾನಂತೆ, ಅದಕ್ಕ ಈ ಹಳ್ಳಿ ಜನರಿಗೆ ರೋಗ ಬರ್ತಿರ್ತದಂತೆ. ನಮ್ ಹೀರೋ ಇಂಟರ್ವ್ಯೂ ಹೋದಾಗ ಹೀರೋಯನ್ನು ಅವ್ರ ತಮ್ಮನ್ ಕರ್ಕೊಂಡು ಆ ಹಳ್ಳಿಗೆ ಹೋದಾಗ ಭೂಪತಿ ಹೀರೋನ್ ತಮ್ಮನ್ನ ಸಾಯಿಸ್ಬಿಡ್ತಾನ. ಭೂಪತಿ ಪದ್ಮನ್ನ ಸಾಯಿಸಕರ ಪದ್ಮ ಚಪ್ಪಳಿ ಬಿಟ್ಟು ಸಾಯ್ತಾಳ, ಯಾಕಂದ್ರೆ ದೇವ್ರ ಹತ್ರ ಹೋಗತಾಳಲ್ಲ. ನಮ್ ಹೀರೋ ಬಂದು ನೋಡಿದಾಗ ಅವ್ರ ತಮ್ಮ ಸತ್ತಿರ್ತಾನ. ಬಟ್ ಪದ್ಮನ್ ಬಾಡಿ ಆಮೇಲೆ ಸಿಗ್ತತಿ. ಪದ್ಮನ್ ಬಾಡಿ ಕೆರೆಯಲ್ಲಿ ಸಿಕ್ಕಿದೆಯಂತೆ. ನೆಕ್ಸ್ಟ್ ಭೂಪತಿ ಹೀರೋ ಅವರ ಅಪ್ಪ ಅಮ್ಮನ್ ಸಾಯಿಸ್ತಾನ. ಭೂಪತಿನ ಸಾಯಿಸ್ಬೇಕಂತ ಹೀರೋ ಅವನ ಅಡ್ಡಕ್ ಬರ್ತಾನ. ಇಲ್ಲಿ ಅಣ್ಣ ಡೈಲಾಗ್ಸ್ ಹೊಡೆಯ ಸ್ಟೈಲ್ ಅಂತೂ ಬೆಂಕಿ. ಆರ್ ಬಟ್ಟಿಸೋ ಹುಲಿನ ನೋಡಿ ಚಿಡಿಯೋದಲ್ವೋ, ಹಾಕೋತಿದ್ರೆ ತಡಿಬೇಕು. ಕೂಲ್ ಡೌನ್ ಕೂಲ್ ಡೌನ್. ಇವನು ನೋಡ್ರಿ ಉಸಿರಾಡಕ್ ಸತಿಗೂ ಆಗ್ಲಿಲ್ದಂಗ್ ಕರ್ಚಿಪ್ ಕಟ್ಕೊಂಡಾನ. ನಮ್ ಹೀರೋ ಭೂಪತಿನ ಸಾಯಿಸ್ಬಿಡ್ತಾನ. ನಿನ್ನಂತವ್ರು ಈ ಭೂಮಿ ಮೇಲೆ ಇರ್ಲೇಬಾರ್ದು. ಅಣ್ಣ ಶೂಟ್ ಏನ ಮಾಡ್ದೆ, ಅಟ್ ಲೀಸ್ಟ್ ಬುಲೆಟ್ ಫೈರ್ ಆಗಿದ್ರ ನೋಡಕ್ ಚೆನ್ನಾಗಿರ್ತಿತ್ತು. ನೋ ಕಾಮೆಂಟ್ಸ್.
ನೋ ಕಾಮೆಂಟ್ಸ್. ಅಣ್ಣನ್ ಫ್ಲಾಶ್ ಬ್ಯಾಕ್ ಎಲ್ಲ ಕೇಳಿದ ಮ್ಯಾಗ ಅಕ್ಕ ಹೇಳ್ತಾಳ, ನೀನ್ ಸಿಗ್ಲಿಲ್ಲ ಅಂದ್ರೆ ನಾನ್ ಬದುಕಿರಲ್ಲ. ಇನ್ನೇನು ಈಕಿ ಕಾಟ ತರ್ಕಾಣಕ್ ಆಗ್ಲಿಲ್ದಂಗ ನಮ್ ಹೀರೋನು ಈಕಿನ ಲವ್ ಮಾಡಕ್ ಒಪ್ಕೊಂತಾನ. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಹೀರೋಯಿನ್ ಅಣ್ಣ ಸತಿಗೂ ಒಂದ್ ಹುಡುಗಿನ ಮದ್ವೆ ಆಗಂತ ಡಿಸೈಡ್ ಮಾಡಿರ್ತಾನ. ಅಣ್ಣನ್ ಮದ್ವೆ ಆಗ ಹುಡುಗಿನ ಮೀಟ್ ಮಾಡ್ಸಕಂತ ಹೀರೋಯನ್ನು ನಮ್ ಹೀರೋ ಹತ್ರ ಕರ್ಕೊಂಡ್ ಬರ್ತಾಳ. ಬಟ್ ಹೀರೋ ಬಂದ್ ನೋಡ್ತಿದ್ದಂಗ ಅವನಿಗೆ ಶಾಕ್ ಆಗ್ಬಿಡ್ತತಿ, ಯಾಕಂದ್ರ ಅಲ್ಲಿ ಇದ್ದು ನಮ್ ಹೀರೋ ಅತ್ತಿ ಮಗಳು ಪದ್ಮ. ಬಟ್ ಹೀರೋ ಎಷ್ಟೇ ಟ್ರೈ ಮಾಡಿದ್ರು ಪದ್ಮಗ ಹಳೇದ್ಯಾವ್ದು ನೆನಪಾಗಲ್ಲ. ಇದರಿಂದ ಅಣ್ಣ ಹೆವಿ ಡಿಸಪಾಯಿಂಟ್ ಆಗಿ ಕುಡಿತಿರ್ತಾನ. ಬಟ್ ಇವ್ನ್ ಮಾಡ ಆಕ್ಟಿಂಗ್ ನೋಡಿದ್ರ ಇವ್ನ್ ಎಣ್ಣೆ ಹೊಡೆದಿಲ್ಲ, ಗಾಂಜಾ ಹೊಡೆದಾನ ಅನ್ಸತಿ. ಆದ್ರೆ ಅವಳು ನನ್ ಗುರ್ತೇ ಹಿಡಿಲಿಲ್ಲ. ಕೂಲ್ ಡೌನ್ ಕೂಲ್ ಡೌನ್. ನೆಕ್ಸ್ಟ್ ದಿನ ಪದ್ಮಗ ಎಲ್ಲ ನೆನಪು ಮಾಡಿಸ್ಬೇಕಂತ ನಮ್ ಹೀರೋ ಸಾಂಗ್ ಹೇಳ್ತಾನ ವಾಕಿಂಗ್ ಮಾಡ್ಕಂತ. ಯಾರಿ ಮಾಲು ಯಾರಿ ಮಾಲು ಸೂಜಿ ಮಾಲೆ ಕಂಡ ಮಾಲು ರಾಮನಲಿ ತೋಟದಲ್ಲಿ ಕಮ್ಮನಲಿ ಹರಲಿದ. ಇವ್ನ್ ಸಾಂಗ್ ಕೇಳ್ತಿದ್ದಂಗ ಅಕ್ಕಗ ಎಲ್ಲ ನೆನ್ಪಾಗ್ಬಿಡ್ತತಿ. ಇನ್ನೇನು ಇವನ್ ಲವ್ ಮಾಡಿದ ತಪ್ಪಿಗೆ ನಮ್ ಹೀರೋಯನ್ ತ್ಯಾಗ ಮಾಡೋಕಳ. ವಿಲನ್ ಪದ್ಮನ ಕಿಡ್ನಾಪ್ ಮಾಡ್ಕೊಂಡು ಹೋದಾಗ ನಮ್ ಹೀರೋ ಅಲ್ಲಿಗೆ ಹೋಗಾನ. ಇಲ್ಲಿ ಕ್ಲೈಮ್ಯಾಕ್ಸ್ ಫೈಟಿಂಗ್ ಸೀನ್ ನಡಿತೈತಿ. ವಿಲನ್ ಚಾಕ ತಗೊಂಡು ಹೀರೋಗ್ ಎಟ್ಟಾಕ್ ಬಂದಾಗ ಅವ್ರ ತಂಗಿ ಅಡ್ಡ ಬಂದ್ಬಿಡ್ತಾಳ. ಹಾಸ್ಪಿಟ್ಲಿ ಕರ್ಕೊಂಡು ಹೋದಾಗ ಅಕ್ಕ ಬದುಕ್ ಬಿಡ್ತಾಳ. ಆದಷ್ಟು ಬೇಗ ನೀವಿಬ್ರು ಮದ್ವೆ ಆಗಿ. ಇಲ್ಲಿಗೆ ಈ ಫಿಲಿಮು ಮುಗಿತತಿ. ಈ ಫಿಲಿಂ ನೋಡಿದ್ಮ್ಯಾಗ ನಾನು ಹೇಮಂತ್ ನಾಯ್ಕೆ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಮ್ಮ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ ಅಲ್ಲಿ ತನಕ. ಹಲೋ ಹೇಳಿ, ನಮ್ಮ ಊರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವು ಅಲ್ಲಪ್ಪ, ನಾನು ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮ ಊರ್ ಜಾತ್ರೆಗೆ ಬಾ.